ಏನು ಮುಖ್ಯಮಂತ್ರಿ ಆಯ್ತಾರೆ ಅವರು ಯಾರು ಅಧಿಕಾರದಿಂದ ಇಳಿಸಿದ್ರು ಯಾಕೆ ಇಳಿಸಿದ್ರು ಇದುವರೆಗೂ ಯಾರು ಹೇಳಿಲ್ಲ ಯಡಿಯೂರಪ್ಪನವರು ಅಧಿಕಾರದಿಂದ ಯಾಕೆ ಇಳಿದ್ರು ಯಾಕೆ ಇಳಿಸಿದ್ರು ಅದು ನರೇಂದ್ರ ಮೋದಿ ಅವರು ಬಿಟ್ರೆ ನಮ್ಮ ಲಕ್ಷ್ಮಣ ಸವದಿಯವರು ಇಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ರು ಅವರಿಗೆ ಏನಾದ್ರು ಗೊತ್ತೋ ಏನೋ ಲಕ್ಷ್ಮಣ ಸವದಿಯವರೇ ನಿಮಗೆ ಏನಾದ್ರು ಗೊತ್ತೋ ಏನೋ ಗೊತ್ತಿಲ್ಲ ಯಡಿಯೂರಪ್ಪನವರು ಯಾಕೆ ಇಳಿಸಿದ್ರಿ ಹೆಂಗೆ ಇಳಿಸಿದ್ರಿ ಏನು ಕಾರಣ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ भारतीय जनता पक्ष विरोध पक्ष नायक प्रादेशिक सरकार पक्ष विरोध पक्ष नायक अधिकृत कांग्रेस पक्ष यडियूरप्पनवरन्नु याके इळिसिदरु यारु इळिसिदरु अन्नोदु नम्मेल्लरिगिंतलू हेच्चु निनगे गोत्तिरोदु नीनु हेळ्ता इल्ल अष्टे अदरल्लि ओंदु इन्नु विरोध पक्षद नायकन आय्के आगता इल्ल अंत एनु हेळ्ता इद्दीयल्ल वेट एंड सीन नोड़ते रो अब निम्म बागलिगे बरुत्ते अदु अदरिगोस्कर अदन्न एरडने सीटदल्लि यारु कूड्ता इल्ल कुमार स्वामी अवरु इळिसिद्दु मेलगडे अवरु एल्लरू आलोचने यारु अंत निमगे गोत्तिरबेकु केळण इल्लि ओंदु स्वल्प कूत्को मेलगडे अवरु ननगे हेळि हळे संपर्क अल्ल यारु हळे फ्रेंड्स ननगे हेळ्तिर्तारे इवरु बहळ कच्चाड कत्तिद्दारे एनु प्रयोजन आगल्ल ಬಟ್ ಕರೆಕ್ಟ್ ಆಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತುಕೊಂಡು ಕರೆಕ್ಟ್ ಆಗಿ ಯಾರಾದರೂ ಕೆಲಸ ಮಾಡೋರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಇದ್ದಾರೆ ಅದರಗೋಸ್ಕರ ನೀವು ಸೈಲೆಂಟ್ ಇರಿ ಅವರು ಮಾಡ್ತಾರೆ ಮುಂದೆ ಅದನ್ನ ಡಿಪ್ರೆಷನ್ ಮಾಡ್ ಕೊಡುವಂತ ವಿಚಾರ ನಡೆದಿದೆ ಕೊಳ ದಿವಸ ಬರುತ್ತೆ ಈಗ ಮನೆ ಸಭಾಧ್ಯಕ್ಷರೇ ಸೌದಿಯರನ್ನ ಹೊರಗಡೆ ಕಳಿಸಿದ್ದ ಯಾರು ಅಂತ ಬೇಕಲ್ಲ ಸ್ವಾಮಿ ಅಲ್ಲಿ ಬಿಜೆಪಿ ಇಂದ ಸೌದಿಯರನ್ನ ಯಾರು ಕಳಿಸಿದ್ದು ಯಾಕೆ ಕಳಿಸಿದ್ರು ಪಾಪ ಅವರು ಏನು ಮಾಡಿದ್ರು ಮತ್ತೆ ಅಧ್ಯಕ್ಷರೇ भ्रष्टाचार बे भ्रष्टाचार बच्चे भाषण माँ प्रयोजन अध्यक्ष एर सविद हदिमूरलू कूड़ा ऐन हेतर एर सविद हदिमूर